ಬಹು ಅಂಕಿಯ ಸಂಖ್ಯೆಗಳ ಗುಣಾಕಾರಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಲೆಕ್ಕಗಳನ್ನು ಈ ಒಂದು ವಿಡಿಯೋದಲ್ಲಿ ಮಾಡೋಣ ಈ ಹಿಂದಿನ ವೀಡಿಯೋದಲ್ಲಿ ನಾವು ಹೇಗೆ ಗುಣಿಸಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಈಗ ಅದನ್ನೇ ಮುಂದುವರಿಸ್ಕೊಳ್ತಾ ಹೋಗೋಣ ಮೊದಲೇ ಲೆಕ್ಕ ಇದೆ ಇನ್ನೂರ ಮೂವತ್ತೈದು ಗುಣಿಸು ನಲವತ್ತ ಏಳು ಅಂದರೆ ನಲವತ್ತೇಳರಿಂದ ಇನ್ನೂರ ಮೂವತ್ತೈದನ್ನು ಗುಣಿಸಬೇಕು ಮೊದಲು ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಏಳರಿಂದ ಗುಣಿಸ್ಕೊಳ್ಳೋಣ ಏಳೈದಲಿ ಮೂವತ್ತೈದಕ್ಕೆ ಐದು ದಶಕ ಮೂರು ಏಳು ಮೂರ್ಲ ಇಪ್ಪತ್ತ ಒಂದು ಇಪ್ಪತ್ತೊಂದು ಮೂರು ಇಪ್ಪತ್ತ ನಾಲ್ಕಕ್ಕೆ ನಾಲ್ಕು ದಶಕ ಎರಡು ಏಳು ಎರಡು ಹದಿನಾಲ್ಕು ಎರಡು ಹದಿನಾರು ಅಂದರೆ ಏಳೆರಡು ಹದಿನಾಲ್ಕು ದಶಕ ಎರಡನ್ನ ಹಿಂದಿನ ಒಂದು ದಶಕವನ್ನು ಕೂಡಿಕೊಂಡ್ರೆ ಹದಿನಾರು ಆಗ್ತದೆ ಅಂದರೆ ಇನ್ನೂರ ಮೂವತ್ತೈದನ್ನು ಏಳರಿಂದ ಗುಣಿಸಿದಾಗ ನಮಗೆ ಬಂದಂತಹ ಗುಣಲಬ್ಧ ಎಷ್ಟಪ್ಪ ಅಂದರೆ ಒಂದು ಸಾವಿರದ ಆರುನೂರ ನಲವತ್ತೈದು ಆಯಿತು ಈಗ ಮತ್ತೊಂದು ಸಂಖ್ಯೆಯನ್ನು ನಾವು ಈಗ ತೆಗೆದುಕೊಳ್ಳೋಣ ಅಲ್ಲೇ ಇರತಕ್ಕಂಥ ಮತ್ತೊಂದು ಸಂಖ್ಯೆಯನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ಈಗ ನಾಲ್ಕರಿಂದ ನಾವು ಗುಣಿಸ್ಕೊಳ್ಬೇಕು ಈಗಾಗಲೇ ಬಿಡಿ ಸ್ಥಾನವನ್ನು ನಾವು ಸಂಪೂರ್ಣ ಮಾಡಿರೋದ್ರಿಂದ ಬಿಡಿ ಸ್ಥಾನದಲ್ಲಿ ಸೊನ್ನೆಯನ್ನು ಹಾಕ್ಕೊಳ್ತಾ ಇದ್ದೀವಿ ನಾಲ್ಕರಿಂದ ನಾಲ್ಕು ಐದು ಇಪ್ಪತ್ತಕ್ಕೆ ಸೊನ್ನೆ ದಶಕ ಎರಡು ನಾಲ್ಕು ಮೂರ್ಲಿ ಹನ್ನೆರಡು ಹನ್ನೆರಡು ಎರಡು ಹದಿನಾಲ್ಕಕ್ಕೆ ನಾಲ್ಕು ದಶಕ ಒಂದು ನಾಲ್ಕು ಎರಳಿ ಎಂಟು ಒಂದು ಒಂಬತ್ತು ಇಲ್ಲಿ ಎಷ್ಟು ಬಂತಪ್ಪ ಅಂದರೆ ಒಂಬತ್ತು ಸಾವಿರದ ನಾನ್ನೂರು ಬಂತು ಒಂಬತ್ತು ಸಾವಿರದ ನಾನ್ನೂರು ಅಂದರೆ ಇನ್ನೂರ ಮೂವತ್ತೈದು ಇಂಟು ನಲವತ್ತು ಇನ್ನೂರ ಮೂವತ್ತೈದು ಇಂಟು ನಲವತ್ತು ಎಷ್ಟಾಯ್ತಪ್ಪ ಅಂದರೆ ಒಂಬತ್ತು ಸಾವಿರದ ನಾನ್ನೂರಾಯಿತು ಈಗ ಇವೆರಡನ್ನ ಕೂಡ್ಕೊಳ್ಬೇಕು ಇವೆರಡನ್ನ ಕೂಡ್ಕೊಳ್ಳೋಣ ಇವೆರಡನ್ನ ಕೂಡ್ಕೊಂಡಾಗ ಇನ್ನೂರ ಮೂವತ್ತೈದು ಇಂಟು ನಲವತ್ತೇಳರ ಗುಣಲಬ್ಧ ನಮಗೆ ಸಿಗತ್ತೆ ಅವರೆಡನ್ನ ಕೂಡಿಕೊಳ್ಳೋಣ ಐದು ಪ್ಲಸ್ ಸೊನ್ನೆ ಐದು ನಾಲ್ಕು ಪ್ಲಸ್ ಸೊನ್ನೆ ನಾಲ್ಕು ಆರು ಪ್ಲಸ್ ನಾಲ್ಕು ಹತ್ತಕ್ಕೆ ಸೊನ್ನೆ ದಶಕ ಒಂದು ಒಂದು ಒಂಬತ್ತು ಹತ್ತು ಹತ್ತು ಒಂದು ಹನ್ನೊಂದು ಅಂದ್ರೆ ಇನ್ನೂರ ಮೂವತ್ತೈದನ್ನ ನಲವತ್ತೇಳರಿಂದ ಗುಣಿಸಿಕೊಂಡಾಗ ನಮಗೆ ಬಂದಂತಹ ಒಂದು ಗುಣಲಬ್ಧ ಎಷ್ಟಪ್ಪ ಅಂದ್ರೆ ಹನ್ನೊಂದು ಸಾವಿರದ ನಲವತ್ತ ಐದು ಹನ್ನೊಂದು ಸಾವಿರದ ನಲವತ್ತೈದು ಈಗ ಮತ್ತೊಂದು ಲೆಕ್ಕವನ್ನು ನೋಡೋಣ ತೊಂಬತ್ತೆಂಟರಿಂದ ಎಂಟುನೂರ ಎಪ್ಪತ್ತ್ಮೂರನ್ನ ಗುಣಿಸ್ಕೋಬೇಕು ಮೊದಲನೇದಾಗಿ ಬಿಡಿ ಸ್ಥಾನವನ್ನು ತೆಗೆದುಕೊಳ್ಳೋಣ ಇಲ್ಲಿ ಬಿಡಿ ಸ್ಥಾನದಲ್ಲಿ ಎಂಟಿದೆ ಎಂಟು ಮೂರಲಿ ಇಪ್ಪತ್ನಾಲ್ಕಕ್ಕೆ ನಾಲ್ಕು ದಶಕ ಎರಡು ಎಂಟು ಏಳು ಐವತ್ತಾರು ಐವತ್ತಾರು ಪ್ಲಸ್ ಎರಡು ಐವತ್ತ ಎಂಟು ಐವತ್ತೆಂಟಕ್ಕೆ ಎಂಟು ದಶಕ ಐದು ಎಂಟು ಎಂಟ್ಲಿ ಅರವತ್ತ ನಾಲ್ಕು ಅರವತ್ತ ನಾಲ್ಕು ಒಂದು ಐದು ಅರವತ್ತ ಒಂಬತ್ತು ಅಂದರೆ ಎಂಟು ನೂರ ಮೂರನ್ನ ಎಂಟರಿಂದ ಗುಣಿಸಿದಾಗ ನಮಗೆ ಬಂದಂತಹ ಗುಣಲಬ್ಧ ಎಷ್ಟಪ್ಪ ಅಂದರೆ ಆರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಬಂತು ಈಗ ಒಂಬತ್ತರಿಂದ ತೆಗೆದುಕೊಳ್ಳೋಣ ಮೊದಲನೇದಾಗಿ ಬಿಡಿ ಸ್ಥಾನ ಮುಗ್ದಿದೆ ಆದ್ರಿಂದ ಇಲ್ಲಿ ನಾವು ಸೊನ್ನೆಯನ್ನು ಹಾಕೊಳ್ತಾ ಇದ್ದೀವಿ ಅಂದ್ರೆ ಈಗ ಎಂಟು ನೂರ ಎಪ್ಪತ್ ಮೂರನ್ನ ತೊಂಬತ್ತರಿಂದ ಗುಣಿಸ್ಕೊಳ್ಬೇಕು ಅದರಿಂದ ಮೊದಲು ಸೊನ್ನೆ ಹಾಕೊಂಡ್ ಬಿಡ್ತಿದ್ದೀವಿ ಈಗ ಒಂಬತ್ತರಿಂದ ಒಂಬತ್ ಮೂರ್ಲಿ ಇಪ್ಪತ್ತೇಳಕ್ಕೆ ಏಳು ದಶಕ ಎರಡು ಒಂಬತ್ತೇಳಿ ಅಥವಾ ಏಳು ಒಂಬತ್ ಅರವತ್ ಮೂರು ಪ್ಲಸ್ ಎರಡು ಅರವತ್ತೈದಕ್ಕೆ ಐದು ದಶಕ ಆರು ಒಂಬತ್ತೆಂಟ್ಲಿ ಎಪ್ಪತ್ತೆರಡು ಎಪ್ಪತ್ತೆರಡು ಪ್ಲಸ್ ಒಂದ್ ಆರು ಎಪ್ಪತ್ತ ಎಂಟು ಎಪ್ಪತ್ತ ಎಂಟು ಈಗ ಎಂಟು ನೂರ ಎಪ್ಪತ್ತ್ಮೂರನ್ನು ತೊಂಬತ್ತರಿಂದ ಗುಣಿಸ್ಕೊಂಡಾಗ ನಮಗೆ ಬಂದಂತಹ ಒಂದು ಗುಣಲಬ್ಧ ಎಷ್ಟಪ್ಪ ಅಂದರೆ ಇಪ್ಪತ್ತೆಂಟು ಸಾವಿರದ ಐದುನೂರ ಎಪ್ಪತ್ತು ಈಗ ಒಟ್ಟಾರೆಯಾಗಿ ಕೂಡಿಕೊಳ್ಳೋಣ ಒಟ್ಟಾರೆಯಾಗಿ ಕೂಡಿಕೊಂಡಾಗ ನಮಗೆ ಅದಕ್ಕೆ ಸಂಬಂಧಿಸಿದಂತಹ ಒಂದು ಉತ್ತರ ನಮಗೆ ಸಿಗತ್ತೆ ಒಟ್ಟಾರೆಯಾಗಿ ಕೂಡ್ಕೊಳ್ತಾ ಹೋಗೋಣ ನಾಲ್ಕು ನಾಲ್ಕು ಪ್ಲಸ್ ಸೊನ್ನೆ ನಾಲ್ಕು ಎಂಟು ಏಳು ಹದಿನೈದು ಹದಿನೈದಕ್ಕೆ ಐದು ದಶಕ ಒಂದು 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 ಒಂಬತ್ತು ಹತ್ತು ಹತ್ತು ಐದು ಹದಿನೈದಕ್ಕೆ ಐದು ದಶಕ ಒಂದು ಎಂಟು ಆರು ಹದಿನಾಲ್ಕು ಹದಿನಾಲ್ಕು ಒಂದು ಹದಿನೈದಕ್ಕೆ ಐದು ದಶಕ ಒಂದು ಇಲ್ಲಿ ಏಳು ಪ್ಲಸ್ ಒಂದು ಎಂಟು ಅಂದರೆ ಎಂಟು ನೂರ ಎಪ್ಪತ್ತ್ಮೂರನ್ನ ತೊಂಬತ್ತೆಂಟರಿಂದ ಗುಣಿಸಿದಾಗ ನಮಗೆ ಬಂದಂತಹ ಒಟ್ಟಾರೆ ಗುಣಲಬ್ಧ ಎಂಬತ್ತ ಐದು ಸಾವಿರದ ಐದು ನೂರ ಐವತ್ತ ನಾಲ್ಕು ಈಗ ಮತ್ತೊಂದು ಲೆಕ್ಕವನ್ನು ನೋಡೋಣ ಇಲ್ಲಿ ಲೆಕ್ಕವನ್ನು ತೆಗೆದುಕೊಳ್ಳೋಣ ಇದು ಮೂರು ಅಂಕಿಯ ಲೆಕ್ಕ ಆಗಿದೆ ಆ ಕಡೆನೂ ಮೂರು ಅಂಕಿ ಇದೆ ಈ ಕಡೆನೂ ಮೂರು ಅಂಕಿ ಇದೆ ಮೂರು ಮೂರು ಅಂಕಿಯನ್ನು ಗುಣಿಸ್ಕೊಳ್ಬೇಕು ಮೂರು ಅಂಕಿಯಿಂದ ಮೂರು ಅಂಕಿಯನ್ನು ಗುಣಿಸ್ಕೊಳ್ಬೇಕು ಮೊದಲನೇದಾಗಿ ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥ ಮೂರರಿಂದ ಗುಣಿಸ್ಕೊಳ್ಳೋಣ ಮೂರ್ ನಾಲ್ಕಲಿ ಹನ್ನೆರಡಕ್ಕೆ ಎರಡು ದಶಕ ಒಂದು ಮೂರ್ ಮೂರ್ಲಿ ಒಂಬತ್ತು ಒಂದು ಹತ್ತಕ್ಕೆ ಸೊನ್ನೆ ದಶಕ ಒಂದು ಮೂರ್ ಆರು ಒಂದು ಏಳು ಅಂದ್ರೆ ಇನ್ನೂರ ಮೂವತ್ನಾಲ್ಕು ಗುಣಿಸು ಮೂರು ಅಂದ್ರೆ ಎಷ್ಟಪ್ಪ ಅಂದ್ರೆ ಏಳು ಎರಡು ಬಂತು ಈಗ ಬಿಡಿ ಸ್ಥಾನ ಮುಗಿದಿದೆ ಹತ್ತಿರ ಸ್ಥಾನಕ್ಕೆ ಹೋಗ್ತಾ ಇದೀವಿ ಅದರಿಂದ ಬಿಡಿ ಸ್ಥಾನದಲ್ಲಿ ಸೊನ್ನೆಯನ್ನು ಹಾಕೊಳ್ತಾ ಇದ್ದೀನಿ ಹತ್ರ ಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ನಾಲ್ಕರಿಂದ ನಾಲ್ಕು ನಾಲ್ಕಲಿ ಹದಿನಾರಕ್ಕೆ ಆರು ದಶಕ ಒಂದು ನಾಲ್ಕ ಮೂರ್ಲಿ ಹನ್ನೆರಡು ಒಂದು ಹದಿಮೂರಕ್ಕೆ ಮೂರು ದಶಕ ಒಂದು ನಾಲ್ಕು ಎಂಟು ಒಂದು ಒಂಬತ್ತು ಇನ್ನೂರ ಮೂವತ್ನಾಲ್ಕನ ನಲವತ್ತು ನಲವತ್ತರಿಂದ ಗುಣಿಸ್ಕೊಂಡಾಗ ಒಂಬತ್ತು ಸಾವಿರದ ಮುನ್ನೂರ ಅರವತ್ತು ಬಂತು ಈಗ ನೆಕ್ಸ್ಟ್ ಮೂರನೇ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಮೂರನೇ ಸಂಖ್ಯೆ ಆರು ಆರು ನಾಲ್ಕಲಿ ಇಪ್ಪತ್ನಾಲ್ಕು ಅದಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂಚೆ ಇಲ್ಲಿ ಎರಡು ಸ್ಥಾನ ಮುಗಿದಿದೆ ಅದರಿಂದ ಬಿಡಿ ಸ್ಥಾನದಲ್ಲಿ ಸೊನ್ನೆ ಹತ್ತಿರ ಸ್ಥಾನದಲ್ಲಿ ಸೊನ್ನೆ ಈಗ ನೂರನೇ ಸ್ಥಾನದಿಂದ ಪ್ರಾರಂಭಿಸ್ತಾ ಇದ್ದೇವೆ ಆರು ನಾಲ್ಕಲಿ ಇಪ್ಪತ್ನಾಲ್ಕಕ್ಕೆ ನಾಲ್ಕು ದಶಕ ಎರಡು ಆರ್ ಮೂರ್ಲಿ ಹದಿನೆಂಟು ಎರಡು ಇಪ್ಪತ್ತಕ್ಕೆ ಸೊನ್ನೆ ದಶಕ ಎರಡು ಆರು ಎರಡ್ಲಿ ಹನ್ನೆರಡು ಎರಡು ಹದಿನಾಲ್ಕು ಈಗ ಒಟ್ಟಾರೆಯಾಗಿ ಕೂಡ್ಕೊಳ್ಳೋಣ ಅಂದ್ರೆ ಇನ್ನೂರ ಮೂವತ್ತ ನಾಲ್ಕು ಇಂಟು ಆರು ನೂರು ಅಂದಾಗ ಎಷ್ಟು ಬಂತಪ್ಪ ಅಂದ್ರೆ ಒಂದು ಲಕ್ಷ ನಲವತ್ತು ಸಾವಿರದ ನಾನೂರು ಬಂತು ಇನ್ನೂರ ಮೂವತ್ತ್ ಇಂಟು ಆರುನೂರು ಮಾಡಿಕೊಂಡಾಗ ಒಂದು ಲಕ್ಷ ನಲವತ್ತು ಸಾವಿರದ ನಾನೂರು ಬಂತು ಈಗ ಅದನ್ನ ಕೂಡ್ಕೊಳ್ಳೋಣ ಎರಡು ಆರು ಹತ್ತು ನಾಲ್ಕು ಹದಿನಾಲ್ಕಕ್ಕೆ ನಾಲ್ಕು ದಶಕ ಒಂದು ಹತ್ತು ಹತ್ತಕ್ಕೆ ಸೊನ್ನೆ ದಶಕ ಒಂದು ಐದು ಒಂದು ನಾಲ್ಕು ಐದು ಒಂದು ಬಿ ಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಅಂದರೆ ಒಂದು ಲಕ್ಷ ಐವತ್ತು ಸಾವಿರದ ನಾನ್ನೂರ ಅರವತ್ತ ಎರಡು ಇನ್ನೂರ ಮೂವತ್ತ್ನಾಲ್ಕನ್ನು ಆರುನೂರ ನಲವತ್ತ್ಮೂರಿಂದ ಗುಣಿಸಿದಾಗ ನಮಗೆ ಬಂದಂತಹ ಗುಣಲಬ್ಧ ಎಷ್ಟಪ್ಪ ಅಂದರೆ ಒಂದು ಲಕ್ಷ ಐವತ್ತು ಸಾವಿರದ ಆರುನೂರ ನಲವತ್ತೆರಡು ಆಯಿತು